ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತೆ, ರಿಜೆಕ್ಟ್ ಆಗುತ್ತಾ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಆಲ್ರೆಡಿ ಕೆ ಇ ಅವರು ಶೆಡ್ಯೂಲ್ನ ಮಾಡಿದ್ದಾರೆ, ಕ್ಲಾಸಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಬಿ ಇ ಯು ಆಫೀಸ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ದಾಖಲೆಗಳನ್ನು ಮೆನ್ಷನ್ ಮಾಡಿದ್ದಾರೆ, ಎಲ್ಲ ದಾಖಲೆಗಳು ಒಂದಿಗೆ ಖುದ್ದಾಗಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತಮ್ಮ ವ್ಯಾಪ್ತಿಗೆ ಬರುವ ಬಿ ಇ ಯು ಆಫೀಸ್ಗೆ ಹಾಜರಾಗಬೇಕು. ವಿದ್ಯಾರ್ಥಿಗಳು ಮೇಜರಾಗಿ ಎಲ್ಲ ಡೀಟೇಲ್ಸ್ ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ 4-5 ಕಾಪಿ ಜೆರಾಕ್ಸ್ ಅನ್ನು ಇಟ್ಕೊಳ್ಳಿ ಬೇಕಾಗುತ್ತೆ. ನಂತರ ಒರಿಜಿನಲ್ ಒಂದು ಕಾಪಿ ಸಪ್ರೇಟಾಗಿ ಇಟ್ಕೊಳ್ಳಿ, ನಂತರ ಜೆರಾಕ್ಸ್ ಕಾಪಿಗಳನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಒಂದು ಜೆರಾಕ್ಸ್ ಕಾಪಿಗೆ ನಿಮಗೆ ಗೆಜೆಟೆಡ್ ಆಫೀಸರ್ ಕೈಲಿ ಸಹಿಯನ್ನು ಮಾಡ್ಕೊಳ್ಳಿ. ಗೆಜೆಟೆಡ್ ಆಫೀಸರ್ ಅಂದರೆ ಗ್ರೀನ್ ಇಂಕ್ ಯಾರು ಬರುತ್ತೆ ಅವರು ಕೂಡ ಗೆಜೆಟೆಡ್ ಆಫೀಸರ್ ಅಂತ ಕರೀತಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅದರ್ಸ್ ಅವರು ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ನೀವು ಬಿ ಇ ಯು ಆಫೀಸ್ಗೆ ಹಾಜರಾಗಿ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗ್ತದೆ. ತಲೆ ಕೆಡಿಸ್ಕೊಳ್ಳೋಗುತ್ತೆ ಇಲ್ಲ, ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಲ್ಲ, ಡಾಕ್ಯುಮೆಂಟ್ಸ್ ಮಿಸ್ ಮ್ಯಾಚ್ ಆಯಿತು ಅಲ್ವಾ, ರಿಜೆಕ್ಟ್ ಆದರೆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಚಾನ್ಸನ್ನು ಕೊಡ್ತಾರೆ. ಕೊನೆಯ ದಿನಾಂಕದಂದು ವಿದ್ಯಾರ್ಥಿಗಳು ತಮ್ಮ ಸೂಕ್ತ ಡಾಕ್ಯುಮೆಂಟೊಂದಿಗೆ ಹಾಜರಾಗ್ಬೋದು. ಬಟ್ ಈಗಲೇ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅದು ರಿಜೆಕ್ಟ್ ಆಗೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಫಾರ್ಮೆಟ್ ಕರೆಕ್ಟ್ ಆಗಿರಲಿಲ್ಲ, ಡಾಕ್ಯುಮೆಂಟ್ಸ್ ತಗೊಂಡೋಗಿರಲಿಲ್ಲ, ನಾನಾ ಕಾರಣಗಳಿಂದ ರಿಜೆಕ್ಟ್ ಆಗಬಹುದು. ಅದಕ್ಕೆ ಮತ್ತೊಂದು ಚಾನ್ಸನ್ನು ಕೊಡ್ತಾರೆ, ವಿದ್ಯಾರ್ಥಿಗಳು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಖುದ್ದಾಗಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನೊಂದಿಗೆ ಹಾಜರಾಗಿ ನಿಮಗೆ ರ್ಯಾಂಕಿಂಗ್ ಪ್ರಕಾರ ನಿಮ್ಮ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ತಾರೆ, ವ್ಯಾಲಿಡ್ ಇಲ್ವಾ ಅಂತ. ನಂತರ ಅವರು ಬೋರ್ಡ್ಗೆ ಅಪ್ಡೇಟ್ ಮಾಡ್ತಾರೆ. ಬೋರ್ಡ್ಗೆ ಅಪ್ಡೇಟ್ ಮಾಡಿದ ನಂತರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ. ಇದು ನೆನಪಿರಲಿ ವಿದ್ಯಾರ್ಥಿಗಳಿಗೆ, ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಗೆಜೆಟೆಡ್ ಆಫೀಸರ್ ಸಹಿಯೊಂದಿಗೆ ಸಪ್ರೇಟ್ ಕಾಪಿಗಳನ್ನು ಜೆರಾಕ್ಸ್ ಕಾಪಿಗಳನ್ನು ಇಟ್ಕೊಂಡು